ಏನಪ್ಪ ಮನೋಜ? ಸರ್ ನಾನು ಅದೇ ಸರ್, ಇನ್ನೇನಿಲ್ಲ ಸರ್. ನಾನು ನನ್ನ ಕನಸೇ ನನ್ನ ತಂದೆ ತಾಯಿ ನಮ್ಮ ಬಂಧು ಬಳಗ ಇದೆ. ಯಾಕಂದರೆ ನನ್ನ ತಮ್ಮ ಒಬ್ಬ ಸರಿಯಾಗಿದ್ದರೆ ನಾನು ಎಲ್ಲಿಗಾರು ಬೇಕಾದ್ರೂ ಎಷ್ಟು ದಿನ ಬೇಕಾದ್ರೆ ಇರ್ಬೋದಾಯಿತು. ಬಟ್ ಅವ್ನು ಎರಡು ಕಾಲನ್ನು ಆಪ್ರೇಷನ್ ಮಾಡಿಸ್ಬಿಟ್ಟಿದ್ವಿ ಸರ್, ಎರಡು ಕಾಲು ಕೂಡ ರಾಡ್ ಹಾಕ್ಸಿದ್ದೀವಿ. ಅವ್ನಿಗೊಂಚೂರು ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ನನಗೆ ಜೀವ ಇಲ್ಲಿ ಒಂಥರ ಅನ್ನತ್ತೆ. ಅದಕ್ಕೆ ಇಲ್ಲಿ 3 ತಿಂಗಳ ತನಕ ಹೆಂಗಿರಲಿ ಅನ್ನೋದೇ ಒಂದು ನನ್ನ ಕೊರಗು. ಅಷ್ಟು ಕೊರಗು ಬೇಡ, ಯಾಕಂದರೆ ನೀನೊಂದು ಕನಸು ತಲೆಯಲ್ಲಿ ಇಟ್ಕೊಂಡು ಬಂದಿದೀಯಾ, ಮರಿಬೇಡ ಅಷ್ಟೇನೆ. ವೆರಿ ಗುಡ್. ಈಗ ಮಾಲಶ್ರೀ ಮ್ಯಾಮ್, ಮನೋಜ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ತಮ್ಮ ಹೀಗಿದೆ ಅಂತ ಹೇಳ್ಬಿಟ್ಟು ನೀನು ಈ ಟ್ಯಾಲೆಂಟ್ ಎಲ್ಲ ಕಲ್ತ್ಕೊಂಡು ಇದು ಮಾಡ್ಕೊಂಡು ಬಂದಿದೆಯಾ, ಇಲ್ಲ ನೀನಾಗೆ? ಮೇಡಮ್ ಇಲ್ಲ ಮೇಡಮ್, ನಮ್ಮ ತಂದೆಯವರು ಕೂಡ ಕಲಾವಿದರು, ಅಂದರೆ ಅವರು ಪೌರಾಣಿಕ ನಾಟಕಗಳಿಗೆ ಮಾಡ್ತಿದ್ದು. ಅವ್ರ ಕನಸು ಏನಪ್ಪ ಅಂದರೆ ನಾನೇನು ಸಾಧಿಸೋಕ್ಕಾಗಲಿಲ್ಲ, ನನ್ನ ಮಗ ಏನಾದ್ರು ಸಾಧಿಸಬೇಕು ಅನ್ನೋ ಒಂದು ಕನಸು ಕಟ್ಕೊಂಡಿದ್ರು. ನನಗೆ ಇಲ್ಲಿ ಬರೋಕ್ಕೂ ಕೂಡ ಅಪ್ಪ, ನಾನು ಎಲ್ಲ ಸಿಕ್ಕಿದಪ್ಪ ನಮ್ಮ ಮತ್ತು ಬಡಾಯಿಗಳಿಗೆ, ನಮ್ಮ ಬೇಡಕ್ಕಪ್ಪ ಅಂತಿದಾಗ ಓಡಕ್ಕೂ ಸು ನಿಂಗೆ ಗೊತ್ತಿಲ್ಲ, ಎಷ್ಟು ದಿನ ಇದ್ದೆ, ಒಂದು 4 ದಿನ ಇರೋ ಪರವಾಗಿಲ್ಲ ಬಡ, ನಿಂಗೆ ಯಾಕಂದ್ರೆ ನಮ್ಮ ನಗರದಲ್ಲಿ ಇಲ್ಲ ಹಿಂಗೆ ಹೇಳೋ. ಅದಕ್ಕೆ ನಾನೇನು ಮಾಡಿದೆ, ಸರಿ ಬಿಡಪ್ಪ ಆಯಿತು, ಸಿಕ್ಕೋದು ಬಿಡೋದು ಮೇಲಿರೋಂದು, ಆ ಮಾಯಕರ ಕಣ್ಬಿಟ್ರೆ ತಿರ್ಕ ಅರಸಿನ ಆಯ್ತಾನೆ, ಅರಸ ತಿರ್ಕನ ಆಯ್ತಾನೆ, ಯಾವತ್ತಿದ್ರು ಅಲ್ಲಿ ಅಲ್ಲಿರೋ ಯಾವತ್ತಾರ ನಮ್ಮ ಕಣ್ಬಿಟ್ರೆ ಒಳ್ಳೇದಾಯ್ತು ಅಂದ್ಬಿಟ್ಟು ಇಲ್ಲಿ ಬಂದಿಂತೀನಿ ಮೇಡಮ್. ಒಳ್ಳೆದಾಗುತ್ತೆ, ನಿಜವಾಗ್ಲೂ ಒಳ್ಳೆದಾಗುತ್ತೆ. ಬಿಕಾಸ್ ನಿನ್ನಲ್ಲಿ ನೀನು ಹೊಂದಿರೋ ಕಲಾವಿದ ಅಲ್ಲ, ನೀನು ನಿಜವಾಗ್ಲೂ ರಿಯಲ್ ಟ್ಯಾಲೆಂಟ್ ಇರೋ ಕಲಾವಿದ ಅಂತ ನಾನು ಹೇಳ್ಬೋದು. ವೆರಿ ಗುಡ್. ಮಹಾಲಕ್ಷ್ಮಿ ಮ್ಯಾಮ್, ನಮ್ಮ ಮನೋಜ ಬಂದಿದ್ದು ಎಲ್ಲಿಂದ? ಚಾಮರಾಜನಗರ ಜಿಲ್ಲೆ, ಅಂದರೆ ವರನಟ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿರತಕ್ಕಂಥ ಜಿಲ್ಲೆ ಅದು. ಅಲ್ಲಿ ಕಲಾವಿದರಿಗೆ ಬರ ಇಲ್ಲ, ಖಂಡಿತ ಬೆಳೀತಾರೆ, ಅವ್ರ ಆಶೀರ್ವಾದ ಇದ್ದೇ ಇದೆ ಎಲ್ಲರ ಮೇಲೆ. ಆಲ್ ದಿ ವೆರಿ ಬೆಸ್ಟ್ ಮನೋಜ. ಥ್ಯಾಂಕ್ ಯು ಸೋ ಮಚ್ ಮನೋಜ. ಓಕೆ, ಒಳ್ಳೇದಾಗತ್ತೆ, ಯೋಚನೆ ಮಾಡಬೇಡಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಿಸಿಲಿರಲಿ ಮುಂಗಾರು ಮಳೆ ಇರಲಿ, ಇವರ ಹೆಸರು ಕೇಳಿದ್ರೆ ಮೈ ಬೆಚ್ಚಗಾಗತ್ತೆ. ಇವರು ಕೂಲ್ ಕೂಲ್ ಕಲಂಗಡಿ, ಇವರು ಬಂದ್ರೆ ಬೇರೆ ಬ್ಯೂಟೀಸ್ ಎತ್ತಂಗಡಿ. ಅವರೇ ನಮ್ಮ ಸ್ವೀಟ್ ಅಂಡ್ ಹಾಟ್ ಕ್ಯಾಂಡಿ ಆಂಡಿ. ಲೆಟ್ಸ್ ವೆಲ್ಕಮ್ ಐಂದ್ರಿತಾ ರಾಯ್ ಆನ್ ಸ್ಟೇಜ್ ವಿತ್ ಅ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. Yeah.
ಶಿವ ಹೊಡಿ ಮಗ. ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ಹಳ್ಳಿ ಹೈದ ಪ್ಯಾಟೆಗ್ ಬಂದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಮುಂದಿನ ಹಳ್ಳಿ ಹೈದನ್ನ ಬರಮಾಡ್ಕೋಬೇಕು. ಜಂತರ್ ಮಂತರ್ ಡಾಮ್ ಡೂಮ್ ಅಬ್ರಕಾ ದಬ್ರಾ ಹೊನ್ನವರ್ ಕೋಬ್ರಾ ಇವನೇ ಜಾದೂಗಾರ. ಪೇಪರ್ ಕೊಟ್ರೆ ಫ್ಲವರ್ ಮಾಡ್ತಾನೆ, ಕಣ್ಣಲ್ಲಿ ಹೊಗೆ ಬಿಡ್ತಾನೆ, ಕೈ ಕಾಸು ಕೊಟ್ರೆ ಕಿವಿನ ತೆಗಿತಾನೆ. ಇವನೇ ನಮ್ಮ ಈ ಸೀಸನ್ ನ ಮ್ಯಾಜಿಕ್ ಹೈದ ಜಂತರ್ ಮಂತರ್ ಡಾಮ್ ಡೂಮ್ ಅಬ್ರಕ ದಬ್ರ ಹೊನ್ನವರ್ ಕೋಬ್ರಾ ಶ್ರೀರಾಮ್. ನನ್ನ ಹೆಸರು ಶ್ರೀರಾಮ ಹೇಳಿ, ನಾನು ಹೊನ್ನವರ್ದವ. ಜಾದೂ ಮಾಡ್ತೇನೆ ನಾನು. ಈ ಜನ ಎಲ್ಲವ ಹುಟ್ಟದ ಬಾಲ ಮಾಡ್ಕೊಂತಾರಲ್ರ, ಅಲ್ಲೆಲ್ಲ ಯಾವಾಗಾದ್ರು ಕರೀತಾರೆ ಶಾಲಿಗೆಲ್ಲವ ಈ ಮಕ್ಕಳ ದಿನಾಚರಣೆ ಅದೆಲ್ಲ ಮಾಡ್ತಾರಲ್ಲ, ಕರೀತಾರೆ ಬಂದು ಜಾದೂ ಮಾಡ ಅಂತ ಹೇಳ್ಕೊಂಡೆಲ್ಲ ಕರೀತಾರ. ಹೊನ್ನಾವರದಲ್ಲಿ ನಾನು ಕಬ್ನಾಲು ಗೋಬಿ ಮಂಚೂರಿ ಬೋಂಡಾ ಇದೆಲ್ಲ ಮಾಡ್ಕೊಂಡಿದ್ದೇನೆ. ಕಾಲೇಜ್ ಹತ್ರ ಕಬ್ನಾಲ ಮಿಷಿನ್ ಹಾಕೊಂಡು ಕಬ್ನಾಲ್ ಮಾರ್ತಿದ್ದೆ. ದಿಸ ಅಲ್ಲಿ ಕಬ್ನಾಲ್ ಮಾರ್ಬೇಕಾದ್ರೆ ಒಂದು ಹುಡುಗಿ ನೋಡ್ಕೊಂಡು ಲವ್ ಆಯ್ತು. ಚಿಕ್ಕ ಚಿಕ್ಕ ಚಡ್ಡಿ ಹಾಕೊಂಡು ಅಲ್ಲಿ ಕುತ್ಕೊಂಡಿರ್ತಿದ್ರು. ಅವ್ರಂದ್ರೆ ತುಂಬಾ ಇಷ್ಟ. ಅವ್ರಿಗೆ ನನ್ಗೆ ಏನು ಸಮಯ ಕೊಡ್ಲಿಕ್ಕೆ ಏನೂ ಆಗೋದಿಲ್ಲ. ಮದ್ವೆ ಆದ್ಮೇಲೆ ಅವ್ರದೇ ಲೈಫ್ ಒಂಥರ ಹೊರಟ. ಅವರು ಏನಾದ್ರೂ ಮಾತಾಡಿದ ಕೂಡ್ಲೆ ಸಿಟ್ಟು ಬಂದ್ಬಿಡತ್ತೆ. ಗಂಡಿಗೆ ಬಟ್ಟೆ ಕಟ್ಟು ಗಾಡಿ ಓಡುವುದೆಲ್ಲ ಮಾಡ್ತೆ ನಾನು. ನಾನು ಇದೆಲ್ಲ ಜಾದು ಇದು ಎಲ್ಲ ಮಾಡ್ಕೊಂಡು ಮಿಮಿಕ್ರಿ ಮಾಡುದಂತೆ, ಈ ಬೆರಳು ನೆರಳು ತೋರಿಸದಂತೆ, ಕಣ್ಣಿಗೆ ಬಟ್ಟೆ ಕಟ್ಟು ಗಾಡಿ ಹೊಡೆದಂತೆ ಅಟ್ಟೆಲ್ಲ ಮಾಡಿದ್ರುವ. ಈ ಊರಿನಲ್ಲೇ ಅಂತ ನನಗೆ ಜನ ಯಾರೂ ಒಂದು ಸಪೋರ್ಟ್ ಎಲ್ಲ ಮಾಡೋಕೆ ಹೋಗಲಿಲ್ಲ. ನನಗೂ ಗೊತ್ತಾಯ್ತು ಈ ಊರಲ್ಲಿ ನಾ ಎಷ್ಟೇ ಮಾಡ್ರು ಅಷ್ಟೇ ನನ್ನ ಹಣೆ ಬರ್ಮ ನಾ ಇಲ್ಲಿ ಮುಂದೆ ಬರೋಕೆ ಆಗೋದಿಲ್ಲ ಹೇಳ್ಕೊಂಡು ಹಳ್ಳಿ ಹೈದ ಪ್ಯಾಟಿಗೆ ಬಂದ ಹೇಳ್ಕೊಂಡು ಅದಕ್ಕೆ ಹೋದರೆ ಒಂದು ಒಳ್ಳೆ ಫೇಮಸ್ ಆರು ಆಗೋ ಕಾಯ್ತದ್ಯಾ ಅಂತ ಹೇಳ್ಕೊಂಡು ನೋಡುವ ಹೇಳ್ಕೊಂಡು ಈ ಶೋಗೆ ಹೋಗಬೇಕು ಹೇಳಿ ವಿಚಾರ ಮಾಡಿದೆ. ಈ ಊರಿಂದೊಂದು ಹೆಸರಾರು ಬೆಳೆಸ್ಬೇಕು ಹೇಳೋದೊಂದೇ ನಂದೊಂದು ಆಸೆ. ಶ್ರೀರಾಮ ವೆಲ್ಕಮ್, ಸ್ವಾಗತ, ಸುಸ್ವಾಗತ. ಎಂತ ಮಾರೇರ ನೀನು, ಟಿವಿಲಿ ಬರ್ಬೇಕು ಅಂತ ಆಸೆ ಪಟ್ಟೆ, ಮ್ಯಾಜಿಕ್ ಮಾಡ್ತೀಯ, ಬಜ್ಜಿ ಮ್ಯಾಜಿಕ್ ಮಾಡ್ತೀಯ, ಬಜ್ಜಿ ಮಾಡ್ತೀಯ, ಕಬ್ಬಿನ ರಸ ಮಾಡ್ತೀಯ, ನೀನ್ ಎಂತ ಮಾರ್ಕೆಟಿಂಗ್ ಮಾಡ್ತೀಯ ಕಣಪ್ಪ? ನೀನ್ ನಿಜವಾಗ್ಲು ಜಾದುಗಾರ, ನೀ ಮೋಡಿಗಾರ, ನೀನ್ ಯಾವಗಾರ? ನಾನು ಬದುಕು ಕಲಿಬೇಕ ಬಂದಿದ್ದೆ ಇಲ್ಲಿ ಅಂದ್ರೆ. ಎಂತ ಊರ್ ಬದಿಗೆಲ್ಲ ಭಯಂಕರ ಮಳೆ ಎಲ್ಲ ಬರ್ತದೆ ಈಗ. ಈಗ ನಮ್ ಕೆಲ್ಸ ಅಂತ ಕಬ್ನಾಲೆಲ್ಲ ಯಾರು ಕುಡುದಿಲ್ಲ, ಸಿಕ್ಕಪಟ್ಟೆ ಮಳೆ. ಹೌದಾ? ಹಾ, ನಾ ಈಗ ಇಲ್ಲಿ ಜಾದು ಮಾಡ್ಬೇಕು ಅದೆಲ್ಲ ಮಾಡ. ನಮ್ಮ ಅಪ್ಪ ಎಲ್ಲ ಜಾದು ಮಾಡ್ತಿದ್ದೆ ಅವಾಗ ಶಾಲೆಗೆಲ್ಲ ಹೋಗ್ಕೊಂಡು, ಅದೆಲ್ಲ ನೋಡ್ಕೊಂಡು ನಾನು ಸ್ವಲ್ಪ ಎರಡ್ ಮೂರೆಲ್ಲ ಕಲ್ತ್ಕೊಂಡು ಶಾಲೆಗೆಲ್ಲ ಹೋಗಿ ಜಾದು ಎಲ್ಲ ಮಾಡ್ತಿದ್ದೆ. ಕಡೆಗೆ ಈಗ ಊರಲ್ಲೆಲ್ಲವ ಜನ ಇವ ಮಳ್ಳ ಇವ ಅಂತ ಹೇಳ್ಕೊಂಡು ಹೇಳ್ತೀರ. ಅದಕ್ಕೆ ಶಾಲೆ ಮತ್ತೆ ಊರ್ ಬದಿಗಿದೆ ಎಂತದೂ ಮಾಡೋಕೆ ಆಗುದಿಲ್ಲ. ಅಲ್ಲಿ ನಮ್ಮ ಊರಿಂದ ಶಂಕರ್ನಾಗ ಇಲ್ಲನ್ರ, ಶಂಕರ್ನಾಗ ಹೆಂಗೆ ದೊಡ್ಡ ಸ್ಟಾರ್ ಆಗ್ಲಿಲ್ವಾ? ಇಲ್ಲಿ ತೆಗಿದ್ರು ಅವನ ಹೆಸರಿಲ್ವಾ ಬೆಂಗಳೂರಲ್ಲಿ? ತುಂಬಾ ದೊಡ್ಡ ಮಟ್ಟದ ನಮ್ಮ ಊರಲ್ಲಿ ಜನ ಅವನ ಹೆಸರೇ ಹಾಕ್ಲಿಲ್ಲ ಶಂಕರ್ನಾಗಂದು. ಅದಕ್ಕೆ ನಾನು ಹೇಳ್ದೆ, ಅದು ಶಂಕರನ್ ಹೇಳಿದ ಊರಲ್ಲಿದ್ರಲ್ಲಿ ಎಂತ ಮಾಡೋಕೆ ಆಗುದಿಲ್ಲ, ಅದಕ್ಕೆ ನಾನು ಹೊರಗಡೆ ಬಂದು ಏನಾದ್ರು ಹೆಸರಾದ್ರು ಮಾಡುವನ್ನ ಹೇಳ್ಕೊಂಡು. ಒಟ್ಟಿನಲ್ಲಿ ಹಳ್ಳಿ ಹೈದ ಪ್ಯಾಟೆಗ್ ಬಂದು ಹೆಸರು ಮಾಡಿ ಮತ್ತೆ ಹೋಗಿ ಅವ್ರೆಲ್ಲರೂ ತೋರಿಸ್ತೀವಿ. ಈ ಹಳ್ಳಿ ಹೈದ ಇಲ್ಲಿ ಉಳಿಬೇಕಂದ್ರೆ ಏನ್ ಮಾಡ್ಬೇಕು ಹೇಳು? ಎಂತ ಮಾಡ್ಬೇಕು? ನಿನ್ನ ಎದುರುಗಡೆ ನೋಡಿ 12 ಜನ ಚೆಲುವೇರಿ ಕೂತಿದ್ದಾರೆ. ನಿನ್ ಜೀವನದಲ್ಲಿ ಯಾವತ್ತಾದ್ರೂ ಜನ ಹುಡುಗಿರ ಜೊತೆ ಇದ್ದಿದ್ ನೋಡಿದ್ಯಾ ನೀನು?
ಇಂಥ ಹುಡುಗಿರೆಲ್ಲ ನಮ್ಮದಿ ಗದ್ದೆ ನಟ್ಟಿ ಮಾಡೋಕೆ ಆಮೇಲೆ ಸೊಪ್ಪು ಮಾರೋಕೆ ಎಲ್ಲ ಹೋಯ್ತಾರೆ ಹಿಂಗೆ ಈ ತರ. ಆದ್ರೆ ಅವರೆಲ್ಲ ಇದ್ರಕ್ಕಿಂತ ಚಂದ ಅವ್ರೆ, ಅವ್ರು ಸೀರೆಗಿರಿ ಎಲ್ಲ ಉಟ್ಕೊಂಡು ಚಂದ ಇರ್ತಾರೆ. ಇವರೆಲ್ಲ ಇದೆ ಮಡ್ಗಾಡ ಎಲ್ಲ ಇಲ್ಲ, ಎಲ್ಲ ಪೇಂಟಿಂಗ್ ಕಳ್ಸ್ಕೊಟ್ರೆ ಇಂಥದೆಲ್ಲ ಪೇಂಟಿಂಗ್ ಎಲ್ಲ ಪೇಂಟಿಂಗ್ ಹೋಗದೆ ಎಲ್ಲ ಎಲ್ಲಿ ಇರ್ತಿದ್ರು. ಓ ಒಂದಂತೂ ನಿಜ ಮಾರೇ, ಇಷ್ಟು ಚಂದದ ಹುಡುಗಿರ ಜೊತೆ ನೀನೇನಾದ್ರು ಇದ್ದು ಬಿಟ್ರೆ ನಿನ್ನ ಹೆಂಡತಿ ನೋಡಿದರೆ ನಿನ್ನ ಜಾದು ಮಾಡಿ ಕಬ್ಬಿನ ಹಾಲು ತರ ರಸ ತೆಗಿತಾರೆ, ಹಿಂಡು ಬಿಡ್ತಾರೆ. ಬಹಳ ಗಾನ ಹೆಂಡತಿ ಲವ್ ಎಲ್ಲ ಮಾಡ್ಕೊ ಮದುವೆ ಆಗಿದ್ ನಾನು, ಹಂಗೆ ಮದುವೆ ಆದಲ್ಲ. ಈಗ ನಾನು ನಿನ್ಗೆ ಜ್ಯೂಸೆ ಕೊಡ್ತೀನಿ, ನೀನು ಅಲ್ಲಿ ಕೂತ್ಕೊಂಡಿರೋ ಹುಡುಗಿರಲ್ಲಿ ಒಬ್ಬರಿಗೆ ಕೊಡ್ಬೇಕು. ಒಬ್ರಿಗೆ ಪಾಪ ಆ ಕಡೆ ಅವ್ರಿಗೆ ಕೊಡ್ಲಿಲ್ಲ ಬೇಜಾರು ಮಾಡ್ಕೊಂಡ್ರೆ ನೀನೆಲ್ಲ ಕೊಡ್ತೀಯ ಹಂಗೆ. ಒಬ್ರು ಕೊಡದ್ರೆ ಅಲ್ಲಿ ಕುತ್ಕೊಂಡ್ರೆ ಮಕ್ಕಕ್ಕೆ ಕೊಡ್ತೆ ನಾನು. ಓಕೆ ನಾನು ಕೊಡ್ತೀನಿ, ಒಬ್ರಿಗೆ ಕೊಡ್ಬೇಕಾ? ಹೌದು, ಯಾರಿಗೆ ಕೊಡ್ತೀಯ ನಾನು ನೋಡ್ಬೇಕು. ನೀನ್ ಎಲ್ರಿಗೂ ಹಂಚ್ಬೇಡಪ್ಪ, ತಗೊಂಬನ್ನಿ ಕಬ್ಬಿನ ರಸ. ಬರ್ಲಿ ಬರ್ಲಿ, ಒಂದೇ ಗ್ಲಾಸ್ ತಗೊಂಬನ್ರಪ್ಪ. ನೀನ್ ಮಾಡಿರೋದೆ ಇದು ರಾಮರಸ, ಶ್ರೀರಾಮರಸ, ದ ನ್ಯಾಚುರಲ್ ಡ್ರಿಂಕ್. ಇದು ಕಬ್ಬಿನಾಲ್ ರಾಮರಸ ಅಂದ್ರೆ ಲಕ್ಷ್ಮೀ ರಾಮನ ಕಬ್ಬಿನ ಹಾಲು ಇದು, ಅರ್ಥ ಆಯ್ತಾ? ರಾಮರಸ ಅಂತ ಏನ್ ಕೇಳಿದ್ರೆ ಹೇಳು, ರಾಮ ಮಾಡಿರೋ ರಸ ಅಲ್ವೇ ಅದಕ್ಕೆ. ಓಕೆ ಈಗ ಬಾ ಐ ಸಾಕಿ. ಬಾಯ್ ಇದ್ದಗೋ. ಓ ಸ್ಟ್ರಾಬೇಕಾ? ಅದು ಅವರೆಲ್ಲ ಮೈ ಮನೆ ಹಾಕೊಂಡ್ಬಿಟ್ರು ಹೊಂಟಾಯ್ತದೆ ಕಡೆ ಇರಿ ಬರ್ತದೆ. ಹೌದು, ಯಾರಿಗೆ ಕೊಡ್ತೀಯ ನೋಡುವ? ಯಾರು ಕೊಡುದು? ಏಯ್ ಅಲ್ಲಿ ಕೂತಿದಾರಪ್ಪ, ಸುಮಾರು ಜನ ಕೂತಾರಲ್ಲಿ, ಯಾರ್ಯಾರ ಅವ್ರೇನ ಅವರು? ಈ ಲೋಟ ನಿನ್ನ ಬದುಕನ್ನೇ ಬದಲಾಯಿಸುತ್ತೆ, ಬದುಕನ್ನ ಬದಲಾಯಿಸೋರು ಸಿಕ್ಕಿದ್ರಪ್ಪ. ಬಾ ಇಲ್ಲಿ ನಿಜ ಹೇಳು, ನೀನ್ ಯಾಕೆ ಕೊಟ್ಟೆ ವಂದನಾ ಅವ್ರ ಹೆಸರು? ವಂದನಾ? ಹಾ, ಅದು ಮೈ ತುಂಬ ಬಟ್ಟೆ ಹಾಕೈತಲ್ಲ, ಮಡ್ಗಾಡೆಲ್ಲ ಇತ್ತು ಅದಕ್ಕೆ. ಹಾಗೆಲ್ಲ ಆಗುದಿಲ್ಲ, ಅವ್ರು ದಿನ ಹಾಕ ಬಂದ್ರೆ ಮಾತ್ರ, ಇಲ್ಲ ನಮ್ ಜೊತೆಗೆಲ್ಲ ನಾವು ಒಟ್ಟದೆ ಅಂತ ಹೇಳಿದ್ರೆ ಅವ್ರ ಟಾಸ್ಕು ಪಾಸ್ಕು ಹೇಳಿ ಅದೆಲ್ಲ ಮಾಡ್ಬೇಕಾದೆಲ್ಲ ಇರ್ಬೇಕು ಅವ್ರ ಬಟ್ಟೆ. ಅದಕ್ಕೆ ಮೈ ಪೂರ್ತಿ ಬಟ್ಟೆ ಹಾಕೊಂಡಿದ್ದಾರೆ. ಈ ಇನ್ನೋಸೆಂಟ್ ಹುಡುಗನ್ಗೆ ಎಷ್ಟು ಸ್ಕೋರ್ಸ್ ಕೊಡ್ತೀರಪ್ಪ? 7 7 9 8 7 9 5 7 8 6 6 5 ಸುಪ್ರಿಯಾ 5 ಏನಕ್ಕೆ ಕೊಟ್ರು ಗೊತ್ತಾ? ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಕಬ್ನಲ್ ಕೊಡ್ಲಿಲ್ಲ. ನೀವು ಕಬ್ನಲ್ ಮಾತ್ರ ಅವ್ರಿಗೆ ಕೊಟ್ರೆ ಬೇಜಾರಾಗಲ್ವಾ? ಸಿ ನೀವು ಹಂಗೆಲ್ಲ ಅರ್ಧಂಬರ್ಧ ಬಟ್ಟೆ ಹಾಕ ಬಂದ್ರೆ ನಿಮ್ ಕೊಡೋಕಾಯ್ತದ್ಯಾ? ಹಲೋ, ಅವ್ರ ಅರ್ಧಂಬರ್ಧ ಬಟ್ಟೆ ಎಲ್ಲ ಹಾಕೊಂಬಂದವ್ರು, ಸೀರೆ ಹಾಕೊಂಬಂದವ್ರು ನೋಡು. ಇಲ್ಲ ನೋಡು, ಕೈ ಇಲ್ಲ ಇಲ್ಲ ಅದಕ್ಕೆ. ಓ ಅದೆಲ್ಲ ಕ್ಲೋಸ್ ಆಗ್ಬೇಕಾ? ಮತ್ತೆ ಹೆಂಡತಿನ ಯಾಕೆ ಕರ್ಕೊಂಬಂದಿಲ್ಲ ನೀನು? ಹೆಂಡತಿ ಇನ್ನೊಂದು 3 ತಿಂಗಳಲ್ಲಿ ಮತ್ತೊಂದು ಮಗು ಬರ್ತದ್ರ, ಅದಕ್ಕೆ ತಗೊಂಡ್ರೆ ಮಗು ಹುಟ್ಟರೆ ಹುಡುಗ ಹುಟ್ಟರೆ ನಿಮ್ಮ ಹೆಸರು ಇಡುತ್ತೆ. ಒಟ್ಟಲ್ಲಿ ಮಗನೇ ನಿಜ ಕೊಟ್ಟಿದ್ಯಾ? ಗಂಡ್ ಮಗು ಹುಟ್ಟರೆ ಅಕುಲ ಅಂತ ಇರ್ತೀಯ, ಹೆಣ್ ಮಗಳು ಹುಟ್ಟರೆ ಅಖಿಲ ಅಂತ ಇರ್ತೀಯ. ಅಖಿಲ ಅಂತ ಹೇಳ್ಬೇಕು. ಮಹಾಲಕ್ಷ್ಮಿ ಮ್ಯಾಮ್, ನಮ್ಮ ರಾಮನ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಇಸ್ ವೆರಿ ಇನ್ನೋಸೆಂಟ್. ನೀರ್ ತರ ಅಷ್ಟೇ ಕ್ಲಿಯರ್ ಆಗಿದೆ ಅವ್ರ ಮನಸ್ಸು. ಒಬ್ಬ ಮನುಷ್ಯನಲ್ಲಿ ಇಷ್ಟೊಂದು ಕಲೆ ಅನ್ನೋದು, ಇಟ್ಸ್ ರಿಯಲಿ ಹ್ಯಾಟ್ಸ್ ಆಫ್ ಶ್ರೀರಾಮ್. ಈಗ 3 ತಿಂಗಳಲ್ಲಿ ಮಗು, ಸೊ ನೀನು ಈ ಹಳ್ಳಿ ಹೈದರಾಪೇಟೆಗೆ ಬಂದ ಶೋ ಅಲ್ಲಿ ವಿನ್ ಆಗಿ ಮಗುಗೊಂದು ದೊಡ್ಡ ಗಿಫ್ಟ್ ಕೊಡು. ಗೆಲುವನ್ನ ಗಿಫ್ಟ್ ಆಗಿ ಕೊಡು. ಇಲ್ಲ ನಂಗೆ ಅದು ಗಿಫ್ಟ್ ಗಿಫ್ಟ್ ಅದೆಂತದು ವಿನ್ ಎಲ್ಲ ಆಗುದೆಲ್ಲ ಬೇಕೇಳಿಲ್ಲ. 7 ಕೋಟಿ ಕನ್ನಡಿಗರ ಅವ್ರಂತಲ್ಲ, ಅವ್ರು ಮನ್ಸಲ್ಲೇ ನನ್ನ ಹೆಸರೆಲ್ಲ ಉಳಿಬೇಕು ಹೇಳುದೇ ಆಸೆ. ಅದು ಬಿಟ್ರೆ ಈ ದುಡ್ಡೆಲ್ಲ 4 ದಿವಸ ಇರ್ತದೆ, ಆಮೇಲೆ ಇರುದಿಲ್ಲ. ಮತ್ತೆ ಬೇಡ ದುಡ್ಡು. ಹಂಗಾದ್ರೆ ಹೆಸರು ಮಾಡುತ್ತೆ, ಹೆಸರು ಮಾಡಿದ್ರೆ ಮಾತಾಡಿ. ಹೆಸರು ಬೇಕಾ ದುಡ್ಡು ಬೇಕಾ? ಹೆಸರು ಬೇಕು. ಹೆಸರು ಬೇಕು ತಾನೆ? ನಂದು ನಂದು ಊರಿನ ಹೆಸರು, ನಮ್ಮ ಸಂಬಂಧಿಕರೆಲ್ಲ ಹೆಸರು. ನಾಳೆ ಹೇಳ್ಬೇಕಪ್ಪ ಜನ, ಹೊನ್ನ ಅವ್ರದ್ದು ಹೆಸರು ಮಾರಿ ಇವ ಶಂಕರ್ನಾಗ್ ನಂತರ ತಕೊಂಡ್ ಬಂದು ಇಲ್ಲಿ ಬೆಂಗಳೂರು ತನಕ ಮುಟ್ಸಾನೆ ಅಂತ ಹೇಳ್ಕೊಂಡು ಹೇಳ್ಬೇಕು. ವೆರಿ ಗುಡ್. ಓಕೆ ಎನಿವೇಸ್, ವೆಲ್ಕಮ್ ಟು ಹಳ್ಳಿ ಹೈದರಾಪ್ಯಾಟೆಗೆ ಬಂದ, ಒಳ್ಳೇದಾಗ್ಲಿ ನಿಂಗೆ ಶ್ರೀರಾಮ. ದೊಡ್ಡ ಮಟ್ಟದ ಹೆಸರು ಮಾಡು, ಜೊತೆಗೆ ಎಲ್ಲ ಬರುತ್ತೆ. ಓಕೆನಾ? ಥ್ಯಾಂಕ್ ಯು. ಜೋ ಚಪ್ಪಾಳೆ ಬರ್ಲಿ ಫಾರ್ ಶ್ರೀರಾಮ ಹೊನ್ನವರ.